ವಿಫಲ ಯತ್ನ. ಕಲಬುರಗಿಯ ಜೇಟಿಗೆ ಕ್ರಾಸ್ ಹತ್ತಿರವಿರುವ ಶಾಖೆಯಲ್ಲಿ ಕನ್ನ ಕೊರೆದ ಕಳ್ಳರು. ಇಂದು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನ. ಈ ದಿನವನ್ನು ಶಿಕ್ಷಕಿಯರ ದಿನವನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಬೈಕ್ ರ್ಯಾಲಿ. ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಇತರ ಪಕ್ಷದ ಸದಸ್ಯರು ಸೇರ್ಪಡೆ. ಜೆಡಿಎಸ್ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ನೂತನ ಪದಾಧಿಕಾರಿಗಳ ನೇಮಕ. ಶಹಾಬಾದ್ ಅನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸುವಂತೆ ಆಗ್ರಹ. ಶಹಾಬಾದ್ ನಾಗರಿಕರ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ. ಜನವರಿ 10ರಂದು ರಾಜ್ಯಮಟ್ಟದ ತೃತೀಯ ಬೃಹತ್ ಸವಿತಾ ಸಮಾವೇಶ. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಆಯೋಜನೆ. ತೊಗರಿ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ರಸ್ತಾ ರೋಕೋ ಚಳುವಳಿ. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಮಾರುತಿ ಮಾನ್ಪಡೆ ಮಾಹಿತಿ. ಗರ್ಭಕೋಶ ಶಸ್ತ್ರಕ್ರಿಯೆ ವರದಿ ಅನುಷ್ಠಾನಕ್ಕೆ ಒತ್ತಾಯ. ಕರ್ನಾಟಕ ಜನಾರೋಗ್ಯ ಚಳುವಳಿಯಿಂದ ಸರ್ಕಾರಕ್ಕೆ ಮನವಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಕಲಬುರಗಿಯ ಜೇವರಿಗಿ ಕ್ರಾಸ್ ಹತ್ತಿರವಿರುವ ಎಸ್ಬಿಎಚ್ ಬ್ಯಾಂಕ್ ಶಾಖೆಯೊಂದರಲ್ಲಿ ಕಳ್ಳರಿಂದ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ಕಲಬುರಗಿ ನಗರದ ರಾಷ್ಟ್ರಪತಿ ವೃತ್ತದ ಬಳಿ ಇರುವ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಎಸ್ಬಿಎಚ್ ವಿದ್ಯಾನಗರ ಶಾಖೆಯ ಕಟ್ಟಡಕ್ಕೆ ಕನ್ನ ಕೊರೆದು ಬ್ಯಾಂಕ್ ಕಳ್ಳತನಕ್ಕೆ ಯತ್ನ ನಡೆಸಿದ ಘಟನೆ ನಡೆದಿದೆ. ಬ್ಯಾಂಕ್ ಕಟ್ಟಡದ ಹಿಂದುಗಡೆ ಕನ್ನ ಕೊರೆದು ಕಳ್ಳರು ಕಳ್ಳತನ ನಡೆಸಲು ವಿಫಲ ಯತ್ನ ನಡೆಸಿದ್ದು, ಹಣ ಸೇರಿದಂತೆ ಯಾವುದೇ ವಸ್ತುಗಳು ಕಳುವಾಗಿಲ್ಲ ಎಂದು ತಿಳಿದು ಬಂದಿದೆ. ಬ್ಯಾಂಕ್ ಕಳ್ಳತನಕ್ಕೆ ಯತ್ನ ನಡೆಸಿದ ಎರಡನೇ ಘಟನೆ ಇದಾಗಿದ್ದು, ಈ ಹಿಂದೆಯೂ ಬ್ಯಾಂಕ್ ಕಳ್ಳತನ ಯತ್ನ ನಡೆದಿತ್ತು ಎಂದು ತಿಳಿದು ಬಂದಿದೆ. ಸುದ್ದಿ ತಿಳಿದು ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಪಿಐ ಗಂಗಾಧರಯ್ಯ ಮಠಪತಿ ಹಾಗೂ ಸಿಬ್ಬಂದಿ, ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ. ರಾತ್ರಿ ಇಕ್ಕ ಬರ್ರಿ. ಮೇಡಮ್ ಅಲ್ಲೇ ಪಕ್ಕ ಆಗಿತ್ತು ರೀ, ಅದಕ್ಕೆ ಅಲ್ಲಿ
ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಇತರೆ ಪಕ್ಷದ ಸದಸ್ಯರು ಸೇರ್ಪಡೆಯಾಗಿದ್ದಾರೆ. ದಿನಾಂಕ 3/1/2017 ಬೆಳಗ್ಗೆ 11:30 ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ನೂತನ ಪದಾಧಿಕಾರಿಗಳ ನೇಮಕ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ದೇವೇಗೌಡ ತೆಲ್ಲೂರ್, ಯುವ ಮುಖಂಡರಾದ ನಾಸಿರ್ ಹುಸೇನ್ ಉಸ್ತಾದ್ ರವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮನೋಹರ್ ಪೋತಾರ್, ಜ್ಯೋತಿ ಕುಲಕರ್ಣಿ, ಮೊಹಮ್ಮದ್ ಕಲೀಂ, ಸುನೀತಾ ಕೋರ್ವಾರ್, ಮಹಾನಂದ ಪಡಶೆಟ್ಟಿ, ಮಮತಾ ಮಹಾಂತಪ್ಪ, ನಿಂಗಣ್ಣ ದೇವಣಗಾಂವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಾಗಮ್ಮ ನಿಂಗಣ್ಣ, ಶಾಂತಾಬಾಯಿ ಗೋವಿಂದ್, ತಸ್ಲಿಂ ಜಾವೀದ್, ಭಾಗ್ಯ ಭೋಗೇಶ್, ಜಾಖೇರ್ ಬಾನು, ಖಾಜಾಬಿ ಶೇಖ್ ಮಲಿಕ್, ಅಸಮ್ಮ ಮಸೂದ್, ರಫಿಯಾ ಅಯೂಬ್ ಹುಸೇನ್, ಖಾತೂನಬಿ ಶೇಖ್ ಮೆಹಬೂಬ್, ಸಾಜಿದಾ ಬೇಗಂ, ಪರ್ವಿನ್ ಸುಲ್ತಾನಾ, ಜಬೀನ್ ಮೊಹಮ್ಮದ್, ಸಬಿಹಾ ಮೊಹಮ್ಮದ್, ರುಸಾನಾ ಬೇಗಂ, ಅಕಿಯಾ ಬೇಗಂ, ರೇಷ್ಮಾ ಬೇಗಂ ಸೇರಿದಂತೆ ಅನೇಕರು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳನ್ನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಉತ್ತರ ಮತಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಭಾಗ್ಯ ಭೋಗೇಶ್, ಉಪಾಧ್ಯಕ್ಷರಾಗಿ ಹಸೀನಾ ಬೇಗಂ ಮತ್ತು ವಾರ್ಡ್ ನಂಬರ್ 1 ಕಾರ್ಯದರ್ಶಿಗಳಾಗಿ ಜಾಕಿರಾ ಭಾನು ಅವರಿಗೆ ನೇಮಕ ಮಾಡಲಾಯಿತು. ಜನವರಿ 10 ರಾಜ್ಯ ಮಟ್ಟದ ತೃತೀಯ ಬೃಹತ್ ಸವಿತಾ ಸಮಾವೇಶ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ರಾಜ್ಯ ಮಟ್ಟದ ತೃತೀಯ ಬೃಹತ್ ಸಮಾವೇಶ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಮೈದಾನದಲ್ಲಿ ಜನವರಿ 10 ಹಮ್ಮಿಕೊಳ್ಳಲಾಗಿದೆ ಎಂದು ಸವಿತಾ ಸಮಾಜದ ಜಿಲ್ಲಾ ಗೌರವ ಅಧ್ಯಕ್ಷ ಅಶೋಕ್ ಡೈಮಂಡ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ರಾಜ್ಯ ಮಟ್ಟದ ತೃತೀಯ ಬೃಹತ್ ಸಮಾವೇಶ ಇದು 10/1/2017 ಮಂಗಳವಾರದಂದು ಬೆಳಿಗ್ಗೆ 10:30 ನ್ಯಾಷನಲ್ ಕಾಲೇಜ್ ಆಟದ ಮೈದಾನ ಬಸವನಗುಡಿ KR ರಸ್ತೆ ಬೆಂಗಳೂರು ಈ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾದ ಯು ಕೃಷ್ಣಮೂರ್ತಿ ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಹಾಗೂ ಇನ್ನಿತರ ರಾಜಕೀಯ ಪಕ್ಷದ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಒಂದು ಮನವಿ ಏನೆಂದರೆ ಸಮಾಜ ಬಾಂಧವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಕೆಲವೊಂದು ನಮ್ಮ ಬೇಡಿಕೆಗಳಿವೆ ಅವುಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದ್ದೀವಿ. ಆ ಸಮಾವೇಶದಲ್ಲಿ ನಮ್ಮ ವೃತ್ತಿ ಬಾಂಧವರು ನಗರ ಹಾಗೂ ಪಟ್ಟಣ, ಗ್ರಾಮಾಂತರ, ಹೋಬಳಿ ಈ ಎಲ್ಲ ಮಟ್ಟದಿಂದ ಸರ್ಕಾರಿ ನೌಕರರು, ವೃತ್ತಿ ಬಾಂಧವರು, ಅರೆ ಸರ್ಕಾರಿ ನೌಕರರು ಹಾಗೂ ಮಹಿಳೆಯರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಗ್ ಮೋತಕ್ಪಲ್ಲಿ, ಉಪಾಧ್ಯಕ್ಷ ದಶರಥ್ ದಸ್ತಾಪುರ್, ಪ್ರಧಾನ ಕಾರ್ಯದರ್ಶಿ ಷಡ್ಬಸಪ್ಪ ಸೂರ್ಯವಂಶಿ, ಕಾರ್ಯದರ್ಶಿ ಅನಿಲ್ ಮದ್ದೂರ್, ಸಂಘಟನಾ ಕಾರ್ಯದರ್ಶಿ ದೇವಿದಾಸ್ ಜಹೀರಾಬಾದ್, ಯುವ ಸಂಘದ ಅಧ್ಯಕ್ಷ ಸುಧಾಕರ್ ಹಾವಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.